ಇಬ್ಬರನ್ನು ಬಲಿ ಪಡೆದುಕೊಂಡಂತಹ ಮಂಗಳೂರು ಗೋಲಿಬಾರ್ ಪ್ರಕರಣ ರಾಜ್ಯ ಹಾಗೂ ದೇಶವ್ಯಾಪಿ ಭಾರಿ ಚರ್ಚೆಯಾಗ್ತಾ ಇದ್ದು ಈ ಕುರಿತು ಸತ್ಯಾಂಶ ಹೊರಬರಲು ಸಮಗ್ರ ಪ್ರಕರಣವನ್ನು ನ್ಯಾಯಾಂಗ ತನಿಖೆಗೆ ಒಳಪಡಿಸಬೇಕೆಂದು ಡಿವೈಎಫ್ಐ ಕೇಂದ್ರ ಸಮಿತಿಯ ಅಧ್ಯಕ್ಷ ಮಹಮ್ಮದ್ ರಿಯಾಜ್ ಆಗ್ರಹಿಸಿದ್ದಾರೆ ಮಂಗಳೂರಿನಲ್ಲಿ ಪೊಲೀಸ್ ಗೋಲಿಬಾರ್ನಲ್ಲಿ ಮೃತಪಟ್ಟ ಇಬ್ಬರ ಮನೆಗಳಿಗೆ ತೆರಳಿ ಸಾಂತ್ವನವನ್ನ ಹೇಳಿದ ಡಿವೈಎಫ್ಐ ಕೇಂದ್ರ ಸಮಿತಿಯ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಈ ಆಗ್ರಹವನ್ನ ಮಾಡಿದ ಮಂಗಳೂರಿನಲ್ಲಿ ಡಿಸೆಂಬರ್ ಹತ್ತೊಂಬತ್ತರಂದು ನಡೆದ ಎಲ್ಲಾ ಘಟನಾವಳಿಗಳನ್ನ ಸೂಕ್ಷ್ಮವಾಗಿ ಗಮನಿಸಿದರೆ ಇದರ ಹಿಂದೆ ರಾಜ್ಯ ಸರ್ಕಾರದ ಕೈವಾಡವಿರುವುದು ಸ್ಪಷ್ಟವಾಗಿದೆ ಕರ್ನಾಟಕ ಪೊಲೀಸರು ಅಮಾಯಕ ಯುವಕರ ಮೇಲೆ ಸುಳ್ಳು ಮೊಕದ್ದಮೆಗಳನ್ನ ದಾಖಲು ಮಾಡಿರುವುದು ಖಂಡನೀಯ ಎಂದ ಅವರು ಒಂದು ವರ್ಗದ ಮೇಲೆ ವಿನಾಕಾರಣ ದಾಳಿ ಮಾಡುತ್ತಾ ಇರುವುದು ಸ್ಪಷ್ಟವಾಗಿದೆ ಎಂದು ಆರೋಪವನ್ನ ಮಾಡಿದ್ರು ಈ ಹಿನ್ನೆಲೆಯಲ್ಲಿ ಈ ಪ್ರಕರಣದ ನ್ಯಾಯಾಂಗ ತನಿಖೆ ನಡೆಸಿದ್ರೆ ಸತ್ಯಾಂಶ ಹೊರ ಬರುತ್ತೆ ಎಂದ ಅವರು ರಾಜ್ಯ ಪೊಲೀಸ್ ಮಹಾನಿರ್ದೇಶಕರನ್ನ ವಜಾ ಮಾಡಬೇಕು ಮತ್ತು ಆತನ ತನಿಖೆ ನಡೆಸಬೇಕು ಸಂತ್ರಸ್ತರ ಕುಟುಂಬಗಳಿಗೆ ಕನಿಷ್ಠ ಪಕ್ಷ ಇಪ್ಪತ್ತೈದು ಲಕ್ಷ ಪರಿಹಾರವನ್ನ ನೀಡಿದರು ಹಾಗೂ ಹತ್ತು ಲಕ್ಷ ಪರಿಹಾರವನ್ನು ಘೋಷಿಸಿ ವಾಪಸ್ ಪಡೆದ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಕ್ಷಮೆಯನ್ನ ಯಾಚಿಸಬೇಕು ಮತ್ತು ಯುವಕರ ಮೇಲೆ ದಾಖಲಿಸಿದ ಸುಳ್ಳು ಪ್ರಕರಣಗಳನ್ನು ವಾಪಸ್ ಪಡೆಯಬೇಕೆಂದು ಆಗ್ರಹವನ್ನು ಮಾಡಿದ್ರು ಡಿವೈಎಫ್ But a judicial inquiry is needed in this issue. The state police head should be removed from the post. And he should face the problem. State police head. Ah, state no. This city police head, the commissioner of Mangalore, who is the agent, who is the middleman, who has nexus with the RSS and BJP leadership, must be removed from the post. and there are lot of fake cases innocent people the youth who are not here at the time of this incident they were outside mangalore they were outside karnataka state they were accused made accused by the police